ಎಲ್ಲರಿಗೂ ನಮಸ್ಕಾರ. ನಾನು ಸೌಮ್ಯ ಮಂಜುನಾಥ್. ಸಂಗೀತ ಮನೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಂಗೆ ಭಾಳ ಖುಷಿ ಆಯಿತು, ಯಾಕಂದರೆ ಪ್ರತಿಯೊಂದು ವಿಡಿಯೋದಲ್ಲಿ ಹಾರ್ಮೋನಿಯಂ ನುಡ್ಸೋದು ಹೇಳ್ರಿ ಮೇಡಮ್, ನೋಟೇಷನ್ ಹೇಳ್ಕೊಡ್ರಿ ಮೇಡಮ್ ಅಂದರು. ನಿಮ್ಮ ಇಂಟ್ರೆಸ್ಟಿಗೆ ನಂಗೆ ಭಾಳ ಖುಷಿ ಆಯಿತು. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ಲಿಕ್ಕತ್ತೀನಿ. ಈ ವಿಡಿಯೋದಲ್ಲಿ ಭೂಪ್ರಾಗದ ಸ್ವರಗೀತೆ, ಲಕ್ಷಣಗೀತೆ ಮತ್ತು ಛೋಟಾ ಖ್ಯಾಲ್ದ ನೋಟೇಷನ್ ಮತ್ತು ಹಾರ್ಮೋನಿಯಂದಲ್ಲಿ ಹೆಂಗೆ ನುಡಿಸ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನೀವಿನ್ನೂ ಯಾರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಈ ವಿಡಿಯೋದಲ್ಲಿ ನಾನು ಸ್ವರಗೀತೆ, ಲಕ್ಷಣಗೀತೆ ಮತ್ತು ಛೋಟಾ ಖ್ಯಾಲ್ ಸ್ವರಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡೋದಿಲ್ಲ, ಯಾಕಂದರೆ ಭಾಳೊತ್ತಾಗ್ತದೆ ಮತ್ತು ನಿಮಗೆ ಕನ್ಫ್ಯೂಸ್ ಆಗ್ತದೆ. ಸೊ ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಪಾರ್ಟನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಸ್ವರಗೀತೆಯನ್ನು ಹೆಂಗೆ ನುಡಿಸ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಈ ಸ್ವರಗೀತೆಯನ್ನು ನಾನು ಎರಡು ಸ್ಕೇಲಲ್ಲಿ ಹೇಳ್ಕೊಡ್ತೀನಿ, ಒಂದು ಮೇಲ್ ಸ್ಕೇಲು, ಒಂದು ಫೀಮೇಲ್ ಸ್ಕೇಲಲ್ಲಿ. ಜೆಂಟ್ಸ್ ಸ್ಕೇಲಲ್ಲಿ ಸಿ ಶಾರ್ಪಲ್ಲಿ ನಾನು ಹೇಳ್ಕೊಡ್ತೀನಿ, ಲೇಡೀಸ್ ಸ್ಕೇಲಲ್ಲಿ ಜಿ ಶಾರ್ಪಲ್ಲಿ ಹೆಂಗೆ ನುಡಿಸ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ಮೊದಲು ಫೀಮೇಲ್ ಸ್ಕೇಲಲ್ಲಿ ಹೇಳ್ತೀನಿ, ನಂತರ ಮೇಲ್ ಸ್ಕೇಲಲ್ಲಿ ಹೇಳ್ತೀನಿ. ಮೊದಲು ಭೂಪ್ರಾಗದ ಆರೋಹ ಅವರೋಹವನ್ನು ನೋಡೋಣ. ಇದು ಸ, ಇದು ರೇ, ಇದು ಗ, ಇದು ಪ, ಇದು ಧ, ಇದು ಸ. ರೇ ಗ ಪ ಧ ಸ, ಸ ಧ ಪ ಗ ರೇ ಸ. ಈಗ ಆರೋಹ ಅವರವನ್ನು ನೋಡಿದ್ವಿ, ಈಗ ಸ್ವರಗೀತೆಯನ್ನು ನೋಡೋಣ. ನಾನು ಸ್ಲೋ ಆಗಿ ನುಡಿಸ್ತೀನಿ, ನಾವು ಒಂದೊಂದು ಲೈನನ್ನು ನುಡಿಸಿ ನಿಮ್ಗೆ ತೋರಿಸ್ತೀನಿ, ಆಮೇಲೆ ಕಂಟಿನ್ಯೂ ಆಗಿ ನುಡಿಸಿ ತೋರಿಸ್ತೀನಿ. ಸ ಈಗ ಸೆಕೆಂಡ್ ಲೈನ್ ಗ ಗ ರೆ ಗ ಪ ಧ ಪ ಧ ಸ ಧ ಪ ಗ ರೆ ಸ ಗ ಗ ರೆ ಗ ಪ ಧ ಪ ಧ ಸ ಧ ಪ ಗ ರೆ ಸ. ಈಗ ಒಂದನೇ ಲೈನ್ ಸ ಸ ಧ ಪ ಗ ರೆ ಸ ರೆ ಗ ಅಂತರ ಗ ಗ ರೆ ಗ ಪ ಧ ಪ ಧ ಸ ಸ ಧ ರೆ ಸ ಗ ಗ ರೆ ಗ ಪ ಧ ಪ ಧ ಸ ಸ ಧ ರೆ ಸ. ಈಗ ಎರಡನೇ ಲೈನ್ ಸ ರೆ ಗ ರೆ ಸ ಸ ಧ ಪ ನಾನು ಫುಲ್ ನುಡಿಸ್ತೀನಿ, ನಾ ಹಾಡೋದಿಲ್ಲ, ಬರೀ ನುಡಿಸಿ ತೋರಿಸ್ತೀನಿ. ಇನ್ನೊಮ್ಮೆ ಈಗ ಎರಡನೇ ಲೈನ್ ಅಂತರ.
ಈ ರೀತಿ ಸ್ವರಗೀತೆಯನ್ನು ನಾವು ನೋಡಿಸ್ತೀವಿ. ಈಗ ಎರಡನೇ ಕಾಲ. ಸಿ ಶಾರ್ಪಲ್ಲಿ ಭೂಪ್ರಾಗದ ಸ್ವರಗೀತೆಯನ್ನು ಹೆಂಗೆ ನುಡಿಸೋದು ಅಂತ ನಾನು ತೋರಿಸ್ತೀನಿ. ಇದು ಸಿ ಶಾರ್ಪ್ ಸ, ಇದು ಸ, ರೇ, ಗ, ಪ, ಧ, ಸ, ಅವರೋಹ, ಸ, ಧ, ಪ, ಗ, ರೇ, ಸ. ಇನ್ನೊಮ್ಮೆ ನೋಡೋಣ. ಇದು ಸ, ಇದು ರೇ, ಇದು ಗ, ಇದು ಪ, ಇದು ಧ, ಇದು ಸ. ಮತ್ತೆ ವಾಪಸ್ ಬರೋದು ಸ, ಧ, ಪ, ಗ, ರೇ, ಸ. ಈಗ ಆರೋಹ ಅವರೋಹವನ್ನು ನೋಡೋಣ. ಸ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ನೋಡಿಸ್ಲಿಕ್ಕೂ ಈಸಿ ಆಗ್ತದೆ. ಆದಷ್ಟು ನೀವು ಬರ್ಬರ್ತಾ ಸ್ಪೀಡಾಗಿನೂ ಬಾರಿಸ್ಬೋದು. ಈ ಥರ. ಓಕೆ, ಈಗ ಸ್ವರಗೀತೆಯನ್ನು ನೋಡೋಣ. ನಾನು ಸ್ಲೋ ಆಗಿ ನೋಡಿಸ್ತೀನಿ. ಫಸ್ಟ್ ನೀವು ನೋಡ್ಕೋರಿ ಯಾವ್ಯಾವ ಬಟನ್ಸ್ ಎಲ್ಲದ ಹೆಂಗೆ ನೋಡಿಸ್ಬೇಕು ಅಂತ, ನೀವು ಆಮೇಲೆ ಟ್ರೈ ಮಾಡಿರಿ. Sa sa dha pa ga re sa re ga ga re ga pa dha pa. ಶಾರ್ಪು ಜೈನ್ಸ್ ಸ್ಕೇಲ್ ಇರೋದ್ರಿಂದ ನನಗೆ ಭಾಳ ಹೈ ಆಗ್ತದೆ ಹಾಡಲಿಕ್ಕೆ. ಸೊ ನಾನು ಕೆಳಗಡೆ ಹಾಡ್ತೀನಿ, ನೀವು ನೋಡ್ಕೊರಿ. ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಒಂದ್ಸಲಿ ಹಾಡಿ ಆಮೇಲೆ ಒಂದ್ಸಲಿ ನೋಡಿಸ್ಲಿಕ್ಕತ್ತೀನಿ. ಸೊ ಹಂಗಾಗಿ ನಾನು ಕೆಳಗೆ ಹಾಡ್ತೀನಿ. ನೋಡಿಸ್ಬೋದು. ನೀವು ಫಸ್ಟ್ ಸ್ಲೋ ಆಗಿ ನೋಡಿಸ್ರಿ, ಅಂದರೆ ನಿಮಗೆ ಯಾವ್ಯಾವ ಬಟನ್ ಎಲ್ಲಿ ಅಂತ ಗೊತ್ತಾಗ್ತದೆ. ಆಮೇಲೆ ನೀವು ಎರಡನೇ ಸ್ಪೀಡನ್ನು ನೀವು ಟ್ರೈ ಮಾಡ್ಬೋದು. ಹೆಂಗಂದರೆ ಇದಕ್ಕೂ ಸ್ಪೀಡಾಗಿ ನೋಡಿಸ್ಬೋದು. ಈ ರೀತಿ
ಸ್ವರಗೀತೆಯನ್ನು ನಾವು ನೋಡಿದ್ವಿ. ಇದನ್ನು ನೀವು ಬರ್ಬರ್ತಾ ಸ್ಪೀಡಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು. ನೀವು ಫಸ್ಟ್ ಸ್ಲೋ ಆಗಿ ಪ್ರ್ಯಾಕ್ಟೀಸ್ ಮಾಡಿರಿ, ಆಮೇಲೆ ನಿಮಗೆ ಬಟನ್ ಎಲ್ಲ ರೂಢಿ ಆದಮೇಲೆ ನೀವು ಫಾಸ್ಟಾಗಿ ನೋಡಿಸ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ಸ್ವರಗೀತೆಯನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹಾರ್ಮೋನಿಯಂ ಕಲಿಬೇಕನ್ನೋರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತು ರಾಗಗಳು ಕಲಿಬೇಕು ಅನ್ನೋರಿಗೂ ಕೂಡ ಆ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೂಪ್ರಾಗದ ಲಕ್ಷಣಗೀತೆಯನ್ನು ಹೆಂಗೆ ನುಡಿಸ್ಬೇಕು ಅಂತ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ, ಜೈ ಹಿಂದ್.